ನಮಸ್ಕಾರ. ಶ್ರೀ ಬನಶಂಕರಿ ದೇವಸ್ಥಾನ ಶ್ರೀ ಕ್ಷೇತ್ರ ಭಾರತೀಪುರ ತೀರ್ಥಹಳ್ಳಿ. ಇವರು ಯಕ್ಷಗಾನದ ಕಲೆಯನ್ನು ಮನೆ ಮನೆಗೆ ಹೋಗಿ ಪಸರಿಸುವ ನಿಟ್ಟಿನಲ್ಲಿ ಬನ್ನಿ ವಿಡಿಯೋ ನೋಡ್ತಾ ಹೋಗೋಣ. ಎನ್ನುವ ಕಾರಣಕ್ಕಾಗಿ ಯಕ್ಷಗಾನ ಅಂತ ಹೇಳಿದ್ರೆ ಏನು ಅಂತ ಗೊತ್ತಾಗಲಿ ಎನ್ನುವ ಉದ್ದೇಶಕ್ಕಾಗಿ, ಮಕ್ಕಳಿಗೆ ತಿಳುವಳಿಕೆಗಾಗಿ ನಾವು ಮನೆ ಮನೆಗೆ ಯಕ್ಷಗಾನ ಭಾರತೀಪುರ ಯಕ್ಷಗಾನ ತಂಡ. ಪ್ರಸಂಗದ ಹೆಸರು ಇದು ಸುಭದ್ರೆ ಕಲ್ಯಾಣ. ಸುಭದ್ರೆ ಕಲ್ಯಾಣ. ಎಲ್ಲಿಗೆ ಹೋಗಿದ್ದೆ ಅಜ್ಜಿ? ಅಂಗಿ ಹೋಗಿದ್ದೆ. ಹೌದೇಂತಕ್ಕೆ? ಇವತ್ತು ಯಕ್ಷಗಂಡ ಬರ್ತಾರೆ. ಹೌದಾ? ಎಷ್ಟೊತ್ತಿಗೆ ಬರ್ತಾರೆ? ಬಂದ್ರಲ್ಲ, ಇಲ್ಲಿ ಬಂದ್ರ ಬಂದ್ರು. ಹ್ಞೂ ನೋಡ್ರ, ಇಲ್ಲಿ ಅಜ್ಜಿ ಸಿಕ್ಕಿರೋ ಅಜ್ಜಿಗೆ ಎಷ್ಟು ಖುಷಿಯಾಗಿತ್ತು ನೋಡಿ. ಹಾಂ ಬರ್ತೀವಿ ಬರ್ತೀವಿ. ಯಾವ ಪಾತ್ರ ಇವತ್ತು? ಹೌದಾ? ಹಾಂ ಎಷ್ಟೆಷ್ಟು ನಿಮಿಷ ಮಾಡ್ತೀರಿ? ಹೌದಾ? ನೋಡೋಕ್ಕಾಗಲ್ಲ, ಹಳ್ಳಿಲಿ ನಾಯಿಗಳು ಮಾತಾಡಿದ್ದಕ್ಕೆ ಆಗಲ್ಲ. ಯಾರು ಬಂದ್ರು ಹಿಂಗೆ ಕೂತಾನೇ ಇರ್ತವೆ. ಏ ಸುಮ್ಮನಿರ್ರ, ಗಣಪತಿ ಹಿಡ್ಕೊಂಡು. ಸದಾ ತಿರುಗಾಟದಲ್ಲಿ ನಾನು ಭಾವಿಸಿಕೊಂಡದ್ದು ಹೀಗೆ, ಯಾವುದಾದ್ರೂ ಹೆಣ್ಣಿನ ಕುರಿತಾಗಿ ನಗುತ್ತಿದ್ದೀರಾ ಹೇಗೆ ಸ್ವಾಮಿ? ಓಹೋ, ನಾನು ನಗುವುದನ್ನು ಗಮನಿಸಿ ಒಬ್ಬ ಹೆಣ್ಣಿನ ಕುರಿತಾಗಿ ಯೋಚಿಸಲು ಗೊತ್ತಾಯ್ತದೋ ಅಂತ ಭಾವಿಸಿದೀಯಾ? ನೀನು ತಿಳಿದ ಹಾಗೆ ನಾರಿಗೋಸ್ಕರವಾಗಿ ನಗಾಡಿದ್ದಲ್ಲ, ನಾನು ನಗುವುದಕ್ಕೆ ಕಾರಣ ಬೇರುಂಟು. ಆ ವಿಚಾರವನ್ನು ನಿನ್ನಲ್ಲಿ ಹೇಳಬಹುದಿತ್ತು. ಆದ್ರೆ ಏನ್ ಮಾಡುವ, ಅದು ಹುಟ್ಟಿನ ವಿಚಾರ. ಹುಟ್ಟಿನ ವಿಚಾರವನ್ನು ಹೆಣ್ಣು ಮಕ್ಕಳಲ್ಲಿ ಹೇಳುವುದು ಒಂದೇ, ಗಾಳಿಗೆ ಕಸ್ತೂರಿಯನ್ನು ಎತ್ತಿ ಹಿಡಿಯುವುದು ಒಂದೇ. ನಿನ್ನ ಗೆಳತಿಯರಲ್ಲಿ ಯಾರನ್ನಾದ್ರೂ ಹೇಳಿದೆ ಹೌದು ಅಂತಾದ್ರೆ ನಮ್ಮ ಗುಟ್ಟು ಬಹಿರಂಗವಾಗ್ತದೆ. ಹಾಗಾಗಿ ನೀನು ಕೇಳಬೇಡ, ನಾನು ಹೇಳಲಾರೆ. ಯಾರನ್ನೂ ಹೇಳುವುದಿಲ್ಲ, ಕೇಳಬೇಕೆನ್ನುವಂತಹ ಕುತೂಹಲ ಹೇಳುತ್ತೀರಿ? ಯಾರನ್ನೂ ಹೇಳುವುದಿಲ್ಲ, ಕೇಳುವ ತವಕ ನಿನ್ನಲ್ಲಿ ಉಂಟಾ? ಓ ತರುಣಿ, ತರುಣಿ ಕೇಳಲಿ. ಇದ್ರ ಬಗ್ಗೆ ಆಲೋಚನೆ ಮಾಡಿಲ್ಲ.
ವಿನಃ ನೀನು ತಿಳಿದ ಹಾಗೆ ನಾನಿಗೋಸ್ಕರ ಅಲ್ಲ. ಇದಕ್ಕೆ ನಗಾಡಿದೆ ಸ್ವಾಮಿ. ಎಷ್ಟು ಸತಿ ಈ ತರ ಮಾಡ್ತಾ? ಹೌದಾ? ಈ ಪ್ರಾಂತ್ಯಕ್ಕೆ ಬಂದಿದ್ದು ಇವಾಗ ಉಳಿಸಕ್ಕೆ. ಕಲಾವಿದರನ್ನ ಕಲೆ ಉಳಿತು ಅಂದ್ರೆ ಕಲಾವಿದರು ಉಳಿತಾರೆ, ಅದು ಒಳ್ಳೆ ಪ್ರಯತ್ನ. ಈ ನಮ್ದೆಲ್ಲ ಏನಂದ್ರೆ ಇದು ಅಡಿದ ಸೇವೆ, ಇದು ಈ ರೀತಿ ಒಳ್ಳೆ ಕಾರ್ಯಕ್ರಮ ಮುಂದುವರಿದು ಕಟ್ಟಿದ್ದು. ಇವರೇ ಇವರು ಮೇಳಿಗೆ ಕಮಲ್ಸಲೆ ಮಲ್ಲೇಶ್ವರ. ಪ್ರತಿ ವರ್ಷ ಎಷ್ಟು ತಿಂಗಳು ಈ ತರ ಮಾಡೋದು? ಹಾಗೆ ಆಮೇಲೆ ವೃತ್ತಿಪರ ಮೇಳದ ಕಲಾವಿದರು ಆಮೇಲೆ ಆ ಕಡೆ ಮೇಳ ತಿರುಗಾಟ ಟೈಮಲ್ಲಿ ಮೇಳ ತಿರುಗಾಟ ಮಾಡ್ತಾರೆ. ಇವರು ಗೋಳಿಗಡ್ಡೆ ಮೇಳ, ಅವ್ರು ಹನುಮಗಿರಿ ಮೇಳ, ಇವರು ಇಲ್ಲ ತೀರ್ಥಳ್ಳಿ ಮೇಳ, ಇವರು ಸೀತೂರು ಮೇಳ. ಬರೋದು ಮುಂಚಿತವಾಗಿ ಯಾರಿಗಾರು ತಿಳಿಸಿರ್ತೀರಾ? ಬೆಳಿಗ್ಗೆ ಅದೇ ರೀತಿ ಬೆಳಿಗ್ಗೆ ಅವಾಗ ನಿಮ್ಗೆ ಈ ಮನೆಯವರೇ ಬನ್ನಿ ಅಂತ ಹೇಳಿದಾಗ ಹೋಗಿರ್ತೀವಿ ಹೋಗ್ತೀರಿ? ಮನೆಯವರು ಬೇಡ ಅಂತ ಹೇಳಿದ್ರೆ ನಾವು ಹಾಗೆ ಹೇಳೋರು ಇದಾರೆ ಅಂದ್ರೆ ಈಗ ಮನೇಲಿ ಏನೋ ಪ್ರಾಬ್ಲಮ್ ಇದ್ದೇ ಗಣಪತಿ ಇದ್ರೆ ಹೋಗಲ್ಲ. ಹೊರಗೆ ಪ್ರೀತಿಯಿಂದ ಕರೆದ್ರೆ ಖಂಡಿತ. ಎಷ್ಟೊತ್ತಿಂದ ಎಷ್ಟೊತ್ತರಗಿದ್ ಮಾಡ್ತೀರಾ? ಆರರಿಂದ ಆರು ಗಂಟೆಯಿಂದ ಹತ್ತುವರೆ. ಚೆನ್ನಾಗಿದೆ, ನಿಮ್ಮ ಉದ್ದೇಶನೂ ಚೆನ್ನಾಗಿದೆ, ಕಲೆ ಬೆಳೆಸ್ಬೇಕು, ಹೀಗೆ ಮುಂದುವರಿಲಿ ಅಂತ ನಮ್ದೆಲ್ಲ. ನಮಗೂ ಯೋಗ ಮನೆ ಒಳಗ್ ಬಂದು ಯಕ್ಷಗಾನ ಮಾಡಿದ್ರು. ಒಳಗಡೆ ಪ್ರಸಂಗನೂ ಅಷ್ಟೇ, ಅಷ್ಟೊಳಗೆ ಇಷ್ಟು ಸೆಲೆಕ್ಟ್ ಮಾಡ್ಕೊಂಡು ಮಾಡ್ಬೇಕಲ್ಲ. ನೀವು ಸತೀಶ್ ಸತ್ಯನಾರಾಯಣ ಸತ್ಯಭಾಮೆಗೆ ಮೊದಲು ತುಂಬುತ್ತ ನೀವೇ ಮಾಡ್ಕೊಳ್ಳೋದ? ಚೊಕ್ಕವಾಗಿ ಹೇಳಿದ್ರಿ ನೀವು, ನಮಗೊಂದೊಂಥರ ಖುಷಿ ಆಗ್ಬಿಡ್ತು. ನೋಡಿದ್ರಲ್ಲ, ನಿಮ್ಮ ಕಡೆ ಇವರು ಬಂದರೆ ಕಲೆಯನ್ನು ಪ್ರೋತ್ಸಾಹಿಸಿ ಉತ್ತೇಜಿಸಿ ಸಹಕರಿಸಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.